ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸದಸ್ಯರು ಪೋಸ್ಟ್ ಮಾಡಿದ ಯಾವುದೇ ಆಕ್ಷೇಪಾರ್ಹ ವಿಷಯಕ್ಕೆ ಗ್ರೂಪ್ ಅಡ್ಮಿನ್ ಅನ್ನು ಜವಾಬ್ದಾರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂತ ಕೇರಳ ಹೈಕೋರ್ಟ್ ತೀರ್ಪು ನೀಡಿದೆ. ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ವಿರುದ್ಧದ ಪೋಕ್ಸೋ ಪ್ರಕರಣವನ್ನು ವಜಾಗೊಳಿಸುವಾಗ ಹೈಕೋರ್ಟ್ ಈ ತೀರ್ಪು ನೀಡಿದೆ. ಈ ಗುಂಪಿನ ಸದಸ್ಯರೊಬ್ಬರು ಬಾಂಬೆ ಮತ್ತು ದೆಹಲಿ ಹೈಕೋರ್ಟ್ಗಳು ಒದಗಿಸಿರುವಂತೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇತರ ಸದಸ್ಯರಿಗೆ ಸಂಬಂಧಪಟ್ಟಂತೆ ಅಡ್ಮಿನ್ನ ವಿಶೇಷ ಅಧಿಕಾರ ಅಂದರೆ ಅವನು ಗುಂಪಿಗೆ ಯಾರನ್ನಾದರೂ ಸೇರಿಸಬಹುದು ಅಥವಾ ಯಾವುದೇ ಸದಸ್ಯರನ್ನು ತೆಗೆದುಹಾಕಬಹುದು ಅಂತ ನ್ಯಾಯಾಲಯ ಹೇಳಿತ್ತು. ಇದಕ್ಕೆ ಪ್ರತಿಯಾಗಿ ಕೇರಳ ಹೈಕೋರ್ಟ್ ಆ ಗುಂಪಿನಲ್ಲಿ ಯಾವುದೇ ಸದಸ್ಯರು ಪೋಸ್ಟ್ ಮಾಡುವ ಬಗ್ಗೆ ಅಡ್ಮಿನ್ಗೆ ದೈಹಿಕ ಅಥವಾ ಇತರ ಯಾವುದೇ ರೀತಿಯ ನಿಯಂತ್ರಣವಿರೋದಿಲ್ಲ. ಅವನು ಗುಂಪಿನಲ್ಲಿ ಸಂದೇಶವನ್ನು ಬದಲಾಯಿಸಲು ಅಥವಾ ಸೆನ್ಸಾರ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆ ಸಾಮರ್ಥ್ಯದಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಕೆಲಸ ಮಾಡುವ ಸೃಷ್ಟಿಕರ್ತ ಅಥವಾ ವ್ಯವಸ್ಥಾಪಕನನ್ನು ಗುಂಪಿನ ಸದಸ್ಯನೂ ಹಾಕುವ ಯಾವುದೇ ಆಕ್ಷೇಪಾರ್ಹ ವಸ್ತುಗಳಿಗೆ ಪರೋಕ್ಷವಾಗಿ ಜವಾಬ್ದಾರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಪ್ರಸ್ತುತ ಪ್ರಕರಣದಲ್ಲಿ ಅರ್ಜಿದಾರರು ಸ್ನೇಹಿತರು ಎಂಬ ವಾಟ್ಸ್ಆ್ಯಪ್ ಗ್ರೂಪ್ ರಚಿಸಿದ್ರು. ಇನ್ನು ಅವರು ತಮ್ಮೊಂದಿಗೆ ಇನ್ನಿಬ್ಬರು ವ್ಯಕ್ತಿಗಳನ್ನು ಅಡ್ಮಿನ್ಗಳಾಗಿ ಮಾಡಿದ್ರು. ಇಬ್ಬರಲ್ಲಿ ಒಬ್ಬರು ಮಗುವಿನ ಅಸಭ್ಯ ಕೃತ್ಯದ ವಿಡಿಯೋವನ್ನು ಹಾಕಿದ್ರು. ಇದರ ಪರಿಣಾಮವಾಗಿ ಪೊಲೀಸರು ವ್ಯಕ್ತಿಯ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ಮೊದಲ ಸ್ಥಾನದಲ್ಲಿರಿಸಿತ್ತು, ಅರ್ಜಿದಾರರನ್ನು ಎರಡನೇ ಸ್ಥಾನದಲ್ಲಿರಿಸಿತ್ತು. ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿಯನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು. ಅರ್ಜಿದಾರರು ತಮ್ಮ ವಿರುದ್ಧದ ಕಾನೂನು ಪ್ರಕ್ರಿಯೆಗಳನ್ನು ರದ್ದುಗೊಳಿಸುವಂತೆ ಕೋರಿದ್ರು. ಇನ್ನು ಇಡೀ ಆರೋಪ ಮತ್ತು ಸಂಗ್ರಹಿಸಿದ ಸಾಕ್ಷ್ಯಗಳ ಪ್ರಾಥಮಿಕ ಪರಿಶೀಲನೆಯು ಅವರು ಯಾವುದೇ ಅಪರಾಧ ಮಾಡಿಲ್ಲ ಅಂತ ಸೂಚಿಸಿದೆ.